ಈಗ ನಾನು ನಿನ್ನೆನು ಕೂಡ ಇದು ಹೇಳಿದ್ದೀನಿ, ವಂಶ ಪಾರಂಪರ್ಯ ರಾಜಕಾರಣ ಇವತ್ತೂ ಹಿಂದೆ ನಾವು ರಾಜಮನೆತನಗಳು ನೋಡ್ತಾ ಇದ್ವಿ. ಡೈನೆಸ್ಟಿ ಸಿಸ್ಟಮ್ ಇತ್ತು, ತಾತ ಆದಮೇಲೆ ಅವನ ಮಗ ಆದಮೇಲೆ ಅವನ ಮಗ, ಈ ಥರ ನಡೀತಾ ಇತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಕೂಡ ಇದು ಮುಂದುವರಿತರದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಅಣಕ ಅಂತ ನನ್ನ ಅಭಿಪ್ರಾಯ. ಹಂಗಾಗಿ ಜನ ತೀರ್ಮಾನ ಮಾಡ್ತಾರೆ 2023 ಚುನಾವಣೆಗೆ. ಸರ್, ಈಗ ಸರ್ಕಾರ ಮುಂದಿರುವಂಥದ್ದು ಮೀಸಲಾತಿ ವಿಚಾರ, ಪಂಚಮ ಸಾಲಿ ಮೀಸಲಾತಿ ಇರ್ಬೋದು, ಈ ಉಳಿದಂತಹ ಒಳಪಂಗಡಗಳು ಅದೆಲ್ಲ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನಮಸ್ಕಾರ. ಈಗ ನಾನು ನಿನ್ನೆನು ಕೂಡ ಇದು ಹೇಳಿದ್ದೀನಿ, ವಂಶ ಪಾರಂಪರ್ಯ ರಾಜಕಾರಣ ಇವತ್ತೂ ಹಿಂದೆ ನಾವು ರಾಜಮನೆತನಗಳು ನೋಡ್ತಾ ಇದ್ವಿ. ಡೈನೆಸ್ಟಿ ಸಿಸ್ಟಮ್ ಇತ್ತು, ತಾತ ಆದಮೇಲೆ ಅವನ ಮಗ ಆದಮೇಲೆ ಅವನ ಮಗ, ಈ ಥರ ನಡೀತಾ ಇತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಕೂಡ ಇದು ಮುಂದುವರಿತರದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಅಣಕ ಅಂತ ನನ್ನ ಅಭಿಪ್ರಾಯ. ಹಂಗಾಗಿ ಜನ ತೀರ್ಮಾನ ಮಾಡ್ತಾರೆ 2023 ಚುನಾವಣೆಗೆ. ಸರ್, ಈಗ ಸರ್ಕಾರ ಮುಂದಿರುವಂಥದ್ದು ಮೀಸಲಾತಿ ವಿಚಾರ, ಪಂಚಮ ಸಾಲಿ ಮೀಸಲಾತಿ ಇರ್ಬೋದು, ಈ ಉಳಿದಂತಹ ಒಳಪಂಗಡಗಳು 29 ಅದೆಲ್ಲ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನಮಸ್ಕಾರ.